ನಮಸ್ಕಾರ ಸ್ನೇಹಿತರೆ, ಎಲ್ರಿಗೂ ಕನ್ನಡ ಎಂಟರ್ಟೈನ್ಮೆಂಟ್ ಚಾನಲ್ಗೆ ಸ್ವಾಗತ. ಗಟ್ಟಿಮೇಳ ಸೀರಿಯಲಲ್ಲಿ ಸಾರಿಕಾ ಪಾತ್ರವನ್ನು ನಿಭಾಯಿಸಿದಂತಹ ಇವರ ಬಗ್ಗೆ ಕೆಲವೊಂದಿಷ್ಟು ಮಾಹಿತಿನ ನೀಡಿ ಅಂತ ಹೇಳಿ ನಮ್ಮ ಸಬ್ಸ್ಕ್ರೈಬರ್ಸ್ ತುಂಬ ದಿನದಿಂದ ಕೇಳ್ತಾ ಇದ್ರು. ಇವ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಸಿಕ್ಕಿರಲಿಲ್ಲ. ಸೊ ಅದಕ್ಕೋಸ್ಕರನೇ ವಿಡಿಯೋ ಮಾಡಲಿಕ್ಕೆ ಸ್ವಲ್ಪ ಲೇಟ್ ಆಗಿದೆ. ಸೊ ಇವರು ಕಿರುತೆರೆ ಹಾಗೆಯೇ ಹಿರಿತೆರೆ ಎರಡರಲ್ಲೂ ಕೂಡ ಮಿಂಚಿದ್ದಾರೆ ಅಂತಲೇ ಹೇಳ್ಬೋದು. ಅಂತ ಹೇಳಿದ್ರೆ ಸೀರಿಯಲ್ಗಳನ್ನು ಕೂಡ ಮಾಡಿದ್ದಾರೆ, ಸಿನಿಮಾದಲ್ಲೂ ಕೂಡ ಇವರು ಕಾಣಿಸಿಕೊಂಡಿದ್ದಾರೆ. ಸೊ ಇವ್ರ ಬಗ್ಗೆ ತಿಳ್ಕೊಳ್ಳೋಣ. ಮೊದಲನೇದಾಗಿ ಇವರು ಒಂದು ಸೀರಿಯಲನ್ನು ಮಾಡಿದ್ದು ಮಹಾರಾಣಿ ಅನ್ನುವಂತಹ ಒಂದು ಸೀರಿಯಲಲ್ಲಿ ಲೀಡ್ ರೋಲನ್ನು ಇವರೇನೆ ಮಾಡಿದ್ದು. ಇದಕ್ಕೂ ಮೊದಲು ಅವರು ತುಳು ಸಿನಿಮಾದಲ್ಲಿ ಕೂಡ ಲೀಡ್ ರೋಲನ್ನು ಮಾಡಿದರು. ಹಾಗೆಯೇ ಅಟ್ ಪ್ರೆಸೆಂಟಲ್ಲಿ ಕನ್ನಡದಲ್ಲಿ 3 ಸಿನಿಮಾಗಳಿಗೆ ಅವರು ಆಲ್ರೆಡಿ ಸೈನನ್ನು ಹಾಕಿದ್ದಾರೆ. ಶೂಟಿಂಗ್ ನಡೀತಾ ಇತ್ತು, ಬಟ್ ಕಾರಣಾಂತಗಳಿಂದ ಅದು ಇವಾಗ ಸ್ಟಾಪ್ ಆಗಿದೆ. ಬಟ್ ಮುಂದಿನ ದಿನಗಳಲ್ಲಿ ಮತ್ತೆ ಕಂಟಿನ್ಯೂ ಆಗುತ್ತೆ ಅನ್ನುವಂತಹ ಒಂದು ಹೋಪ್ ಖಂಡಿತವಾಗಲೂ ಇದೆ. ಸೊ ಇವರ ಒರಿಜಿನಲ್ ಹೆಸರು ಏನು ಅಂತ ನೀವು ತಿಳ್ಕೊಳ್ಳೋದಾದರೆ ರಶ್ಮಿತಾ ಚಂಗಪ್ಪ ಅನ್ನೋದು ಇವರ ಒರಿಜಿನಲ್ ಹೆಸರಾಗಿದೆ. ಇವರು ಮೂಲತಃ ಕೊಡಗಿನವರು, ಬಟ್ ಬೆಳೆದಿದ್ದೆಲ್ಲ ಕೂಡ ಮಂಗಳೂರಿನಲ್ಲಿ. ಅಲ್ಲೇನೆ ಅವರ ಸ್ಟಡಿನ ಕೂಡ ಅವರು ಕಂಪ್ಲೀಟ್ ಮಾಡ್ಕೊಂಡಿದ್ದಾರೆ. ಅವರು ತಮ್ಮ ಇಂಜಿನಿಯರಿಂಗನ್ನು ಮಂಗಳೂರಿನಲ್ಲಿ ಮುಗಿಸಿಕೊಂಡು ಬೆಂಗಳೂರಿನಲ್ಲಿ ಕೆಲಸ ಮಾಡ್ತಾಯಿದ್ರು. ಹಾಗೆಯೇ ಕಾಲೇಜ್ ದಿನಗಳಲ್ಲಿ ಬೀದಿ ನಾಟಕಗಳನ್ನು ಮಾಡೋದಾಗಿರ್ಬೋದು ಅಥವಾ ಇನ್ನು ಬೇರೆ ಸೋಷಿಯಲ್ ಆ್ಯಕ್ಟಿವಿಟೀಸ್ ಏನಿದೆ, ಸೊ ಅದರಲ್ಲಿ ತುಂಬಾ ಇಂಟ್ರೆಸ್ಟ್ ಇತ್ತು ಇವರಿಗೆ. ಸೊ ಹಲವಾರು ಬೀದಿ ನಾಟಕಗಳನ್ನು ಕೂಡ ಇವರು ಮಾಡಿದ್ದಾರೆ. ಇನ್ನು ಇವರ ಡೇಟ್ ಆಫ್ ಬರ್ತ್ ಏನು, ಹಾಗೆಯೇ ಇವರ ವಯಸ್ಸು ಅಟ್ ಪ್ರೆಸೆಂಟಲ್ಲಿ ಎಷ್ಟಾಗುತ್ತೆ ಅಂತ ನೋಡೋದಾದರೆ 25 ಜುಲೈ 1994 ಇವರ ಡೇಟ್ ಆಫ್ ಬರ್ತ್ ಆಗಿದೆ. ಅಂತ ಹೇಳಿದ್ರೆ ಅಟ್ ಪ್ರೆಸೆಂಟಲ್ಲಿ ಅವರಿಗೆ 26 ವರ್ಷ ವಯಸ್ಸಾಗುತ್ತೆ. ಇನ್ನು ಇವರ ಫಿಟ್ನೆಸ್ಗೆ ಕಾರಣ ಏನು ಅಂತ ನೀವು ಕೇಳೋದಾದರೆ ಇವರು ಮೊದಲು ರೆಗ್ಯುಲರ್ ಆಗಿ ಜಿಮ್ನಲ್ಲಿ ಬೆವರನ್ನು ಹರಿಸ್ತಾ ಇದ್ರಂತೆ. ಬಟ್ ಈಗ ಅವರು ಕೇವಲ ಯೋಗದಿಂದನೇ ತಮ್ಮ ಒಂದು ಹೆಲ್ತನ್ನು ಹಾಗೆಯೇ ತಮ್ಮ ಒಂದು ಫಿಟ್ನೆಸ್ಸನ್ನು ಮೇಂಟೈನ್ ಮಾಡ್ತಾ ಇದ್ದೀನಿ ಅನ್ನುವಂತಹ ಒಂದು ಮಾತನ್ನು ಅವರು ಶೇರ್ ಮಾಡಿಕೊಂಡಿದ್ದಾರೆ. ಸೊ ಇದಿಷ್ಟಾಗಿತ್ತು ಇವ್ರ ಬಗ್ಗೆ ಮಾಹಿತಿ. ಹಾಗೆಯೇ ಗಟ್ಟಿಮೇಳದಲ್ಲಿ ಇವರ ಒಂದು ಪಾತ್ರ ಏನಿದೆ, ಸಾರಿಕಾ ಅನ್ನುವಂತಹ ಪಾತ್ರ, ಸೊ ಇದು ಜನರ ಮನಸ್ಸಲ್ಲಿ ಈಗಲೂ ಕೂಡ ನೆಲೆಸಿದೆ ಅಂತಲೇ ಹೇಳ್ಬೋದು. ಸೊ ಈ ಒಂದು ಪಾತ್ರದ ಬಗ್ಗೆ ನಿಮ್ಮ ಅಭಿಪ್ರಾಯ, ಹಾಗೆಯೇ ಸಾರಿಕಾ ಪಾತ್ರಧಾರಿಯಾದಂತಹ ರಶ್ಮಿಕಾ ಅವರ ಆ್ಯಕ್ಟಿಂಗ್ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಸೊ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಸೀ ಯು ಇನ್ ನೆಕ್ಸ್ಟ್ ವಿಡಿಯೋ. ಬಾಯ್ ಬಾಯ್.